ನಟಿ ಹರ್ಷಿಕಾ ಪೂಡಚ ದಂಪತಿ ಮೇಲೆ ಹಲ್ಲೆ ಆರೋಪ ಪ್ರಕರಣ. ನಗರ ಪೊಲೀಸ್ ಆಯುಕ್ತರಿಗೆ ದೂರು ನೀಡಲು ಬಂದ ಹರ್ಷಿಕಾ ಪೂಡಚ ಮತ್ತು ಪತಿ ಭುವನ್ ಪೊನ್ನಣ್ಣ. ಕಮಿಷನರ್ ದಯಾನಂದ ಬಿಗೆ ದೂರು ನೀಡಲು ತೆರಳಿದ ಹರ್ಷಿಕಾ ದಂಪತಿ. ಕಮಿಷನರ್ ಕಚೇರಿಗೆ ದೂರು ಕೊಟ್ಟ ಬಳಿಕ ನಟ ಭುವನ್ ಹೇಳಿಕೆ, ನಾವು ಕಮಿಷನರ್ ಭೇಟಿಗೆ ಬಂದಿದ್ದೇವೆ, ಅವರು ಇಲ್ಲದ ಕಾರಣ ಪೂರ್ವ ವಿಭಾಗದ ಹೆಚ್ಚುವರಿ ಆಯುಕ್ತರನ್ನ ಭೇಟಿಯಾದ್ವಿ, ಎಫ್ಐಆರ್ ಮಾಡಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಬೇರೆ ರೂಪ ತೆಗೆದುಕೊಳ್ಳುತ್ತೆ ಅಂತ ದೂರು ಕೊಟ್ಟಿಲ್ಲ, ಮತ್ತೆ ಇಂಜೆಕ್ಷನ್ ತೆಗೆದುಕೊಳ್ಬೇಕು ಅಂತ ಅಂದಾಗ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ. ಅಂದು ಆ ಸಂದರ್ಭದಲ್ಲಿ ಹೊಯ್ಸಳ ಇತ್ತು, ಅಲ್ಲಿ ಹೋಗಿ ಅವರ ಬಳಿ ಮಾತನಾಡಿದ್ವಿ. ಅವತ್ತಿನ ಪರಿಸ್ಥಿತಿಯಲ್ಲಿ ಕಂಪ್ಲೇಂಟ್ ಕೊಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ತುಂಬಾ ಜನ ಫೋನ್ ಮಾಡಿ ದೂರು ಕೊಡದಿದ್ರೆ ತಪ್ಪಾಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಬಳಿಕ ನಟಿ ಹರ್ಷಿಕಾ ಪೂಡಚ್ಚೆ ಮಾತನಾಡಿ, ನೆನೆ ಸಂಬಂಧಿಕರೆಲ್ಲ ಇದ್ರು, ಆಗ ಪೊಲೀಸರು ಕರೆ ಮಾಡಿದ್ರು, ನೆನೆಯಿಂದ ಎಸಿಪಿ ಟಚ್ ಅಲ್ಲಿ ಇದ್ರು, ಆ ಟ್ವೀಟ್ ಅನ್ನ ನಾನೇ ಬರೆದಿದ್ದು, ದೂರು ಕೊಟ್ಟಿದ್ದೆ ತಪ್ಪ. ಹಾಗಾದ್ರೆ ಭುವನ್ ಹೇಳಿಕೆ, ನಾವು ಯಾವುದೇ ಪಕ್ಷದಲ್ಲಿ ಗುರುತಿಸಿಕೊಂಡಿಲ್ಲ, ಹುಬ್ಬಳ್ಳಿ ಘಟನೆ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ, ನಮ್ಮ ಹಿತೈಷಿಗಳು ಕರೆ ಮಾಡಿ ದೂರು ಕೊಡುವಂತೆ ಹೇಳಿದ್ರು. ಎಸಿಪಿ ಗೀತಾ ಅವರನ್ನ ಇಂದು ಭೇಟಿಯಾಗಬೇಕಾಗಿತ್ತು, ಆದ್ರೆ ಅಲ್ಲಿ ಯಾವುದೋ ಪ್ರೊಟೆಸ್ಟ್ ಇದೆ ಅಂತ ಹೇಳಿದ್ರು, ಹೀಗಾಗಿ ಕಮಿಷನರ್ ಕಚೇರಿಗೆ ದೂರು ಕೊಡಲು ಬಂದ್ವಿ. ಈ ತರ ಘಟನೆಗಳು ಬೆಂಗಳೂರಲ್ಲಿ ಹಲವಾರು ನಡೆದಿದೆ. ಕರ್ನಾಟಕದಲ್ಲಿ ನಾವೆಲ್ಲ ಒಂದೇ, ಯಾವುದೇ ಏರಿಯಾಗೆ ಹೋದ್ರೂ ಭಯವಿಲ್ಲದೆ ಹೋಗ್ಬೇಕು. ಅಂದು ಕರಾಮ ಹೋಟೆಲ್ ಹೋಗಿದ್ವಿ, ಊಟ ಮುಗಿಸಿ ಹೊರಬಂದಿದ್ವಿ, ಕಾರಿನಲ್ಲಿ ಕುಳಿತ 2 ಸೆಕೆಂಡ್ ಅಲ್ಲಿ ಇಬ್ಬರು ಬಂದ್ರು, ಇಬ್ಬರು ದೊಡ್ಡ ಗಾಡಿ ನೋಡ್ಕೊಂಡು ತೆಗಿರಿ ಅಂದ್ರು. ನಾನು ಫ್ಯೂಚರ್ ಮಾತನಾಡಬೇಡ, ತೆಗಿತೀನಿ ಬಿಡಿ ಅಂತ ಹೇಳಿದೆ. ಕನ್ನಡದವರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅವರ ಭಾಷೆಯಲ್ಲಿ ಮಾತನಾಡಿದ್ರು. ಏಕಾಏಕಿ 20 ಜನ ಅಟ್ಯಾಕ್ ಮಾಡಿದ್ರು. ಈ ವೇಳೆ ಪೂಣಚ್ಚ ಆರ್ಆರ್ ನಗರ ಇನ್ಸ್ಪೆಕ್ಟರ್ ಗೆ ಕರೆ ಮಾಡಿದ್ರು. ಅವರು ಏರು ಧ್ವನಿಯಲ್ಲಿ ಮಾತನಾಡಿದ್ದಕ್ಕೆ ಅಲ್ಲಿಂದ ಪರಾರಿಯಾದ್ರು. ಒಂದಷ್ಟು ಜನ ಬಂದು ಸಮಾಧಾನ ಮಾಡಿದ್ರು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಯಶಸ್ಸು ವಿದ್ಯಾಕೇಂದ್ರ 2024-25 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇಟ್ಟು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್, ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿನಗರ, ಚಿಕ್ಕಬಾಣವಾರ, ಬೆಂಗಳೂರು.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7829814447. ನಾವು ಕಮಿಷನರ್ ಅವ್ರನ್ನ ಭೇಟಿಯಾಗ ಬಂದ್ವಿ, ಆದರೆ ಕಮಿಷನರ್ ಸರ್ ಹೊರಟ್ಬಿಟ್ರು. ಸೊ ಅದಕ್ಕೆ ಅಡಿಷ್ನಲ್ ಕಮಿಷನರ್ ಈಸ್ಟ್ ಅವರು ರಮನ್ ಗುಪ್ತಾ ಅವ್ರನ್ನ ಭೇಟಿಯಾಗಿದ್ವಿ. ಅವರಿಗೆ ನಮಗೇನಾಯಿತು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅವರಿಗೆ ಕಂಪ್ಲೇಂಟನ್ನು ಕೊಟ್ಟಾಗಿ ಏನು ಹೇಳಿದ್ರು? ನಾವು ಕಂಪ್ಲೇಂಟ್ ತೊಗೊಂಡಿದ್ದೀವಿ, ಈಗ ಆದಷ್ಟು ಬೇಗ FIR ಹಾಕ್ತೀವಿ. FIR ಹಾಕ್ಬಿಟ್ಟು ಯಾರ್ಯಾರು ನಿಮಗೆ ತೊಂದರೆ ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ. ಏಪ್ರಿಲ್ 2 ಇನ್ಸಿಡೆಂಟ್ ಆಗುತ್ತೆ. ಸೊ ಏಪ್ರಿಲ್ 2 ತಾರೀಕಿಗೆ ಆದಾಗ ಹರ್ಷಿಕಾ ಅವರು ಇವ ಇಮಿಡಿಯೇಟ್ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದರು. ನಾನೇ ಅವ್ರಿಗೆ ಹೇಳಿದೆ, ಬೇಡ, ಈ ಎಲೆಕ್ಷನ್ ಸಮಯದಲ್ಲಿ ಅದು ಬೇರೆ ಬೇರೆ ರೂಪಗಳನ್ನು ತಗೊಳ್ಳುತ್ತೆ, ಬೇಡ ಅಂತ ಹೇಳಿದ್ದೆ. ಹಾಗೇ ಇಷ್ಟು ದಿವಸ ಆಯಿತು. ನಿನ್ನೆ ನನಗೆ ಒಂದು ಕೈ ಗಾಯ ಆಗಿದ್ದನ್ನ ನೋಡಿ ಪುನಃ ಇಂಜೆಕ್ಷನ್ ಹೋಗಿ ತಗೊಳ್ಳೋಣ ಅಂತ ಹಾಸ್ಪಿಟಲ್ಗೆ ಹೋದಾಗ ಆ ನೋವು ಆ ಮಧ್ಯದಲ್ಲಿ ಅವ್ರಿಗೆ ಬೇಜಾರಿನ ಮಧ್ಯದಲ್ಲಿ ಅವರು ಪೋಸ್ಟ್ ಹಾಕ್ಬಿಟ್ಟಿದ್ದಾರೆ. ಸೊ ನಾನು ನಿಮ್ಗೆ ಹೇಳಿದಂಗೆ ಎಲೆಕ್ಷನ್ ಸಮಯದಲ್ಲಿ ಸುಮ್ಮನೆ ಬೇರೆ ಬೇರೆ ರೂಪಗಳನ್ನು ಪಡೆಯ, ನೀವು ಪ್ರಶ್ನೆ ಕೇಳ್ತಾ ಇದ್ದೀರ, ಇದೇ ರೀತಿಯಲ್ಲಿ ಬೇರೆ ಬೇರೆ ರೂಪಗಳನ್ನು ಪಡ್ಕೊಳ್ಳುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಕಂಪ್ಲೇಂಟನ್ನು ಕೊಟ್ಟಿರಲಿಲ್ಲ. ನಿನ್ನೆ ಇವರು ಪೋಸ್ಟ್ ಹಾಕಿದ ನಂತರ ಕೂಡ ನಾವು ಕಂಪ್ಲೇಂಟ್ ಕೊಡೋ ವಿಷಯದಲ್ಲಿ ಆಕಲಿ ಕಂಪ್ಲೇಂಟ್ ಕೊಡಬೇಕು ಅಂತ ಪೋಸ್ಟ್ ಹಾಕಿದ್ದಲ್ಲ, ಇವರು ಬೇಜಾರು ಪಟ್ಕೊಂಡು ಪೋಸ್ಟನ್ನು ಹಾಕಿದ್ದು. ಆ್ಯಂಡ್ ಪೋಸ್ಟ್ ಹಾಕಿದ ಮೇಲೆ ಎಲ್ಲರೂ ಕೂಡ ಫೋನ್ ಮಾಡಿ ನೀವು ಈ ಥರ ಒಂದು ಪೋಸ್ಟನ್ನು ಹಾಕಾದಮೇಲೆ ನೀವು ಕಂಪ್ಲೇಂಟ್ ಕೊಡದಿದ್ದರೆ ತುಂಬ ನಿಮ್ಮ ಕಡೆಯಿಂದ ತಪ್ಪಾಗುತ್ತೆ, ನೀವು ಸಮಾಜದಲ್ಲಿ ಜವಾಬ್ದಾರಿಯುತ ಪ್ರಜೆಗಳಾಗಿ ನೀವು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದ್ದಕ್ಕೆ ನಾವು ಬಂದು ಕಂಪ್ಲೇಂಟ್ ಎಲೆಕ್ಷನ್ ಟೈಮಲ್ಲಿ ತಪ್ಪು ಅರ್ಥಗಳಾಗುತ್ತೆ ಅಂತ. ಹೌದು, ತಡವಾಗಿ ಕಂಪ್ಲೇಂಟ್ ಕೊಟ್ಟದ್ದು ಇನ್ನೂ ಬೇರೆ ಬೇರೆ ಅರ್ಥನೇ ಬರ್ತದೆ. ಸರ್, 100% ಕೊಟ್ಟಿದ್ರೆ ತಪ್ಪಾಗಿ ಅರ್ಥ ಆಯ್ತು, ನೀವು ಅರ್ಥ ಮಾಡ್ಕೊಂಡು ಲೇಟ್ ಕೊಟ್ಟದ್ದು ಇನ್ನೂ ಬೇರೆ ಬೇರೆ ಅರ್ಥಗಳು ಕೊಡ್ತಾರೆ. 100% ಇದನ್ನು ನಾನು ಒಪ್ಕೋತೇನೆ ದಟ್ ನಾವು ಆವಾಗ ಕೊಟ್ಟಿದ್ರು ಈ ಥರ ಪ್ರಶ್ನೆಗಳು ಬಂದಿರೋದು, ಇವಾಗ ಅದು ಇನ್ನು ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ. ಬಟ್ ಅಗೇನ್ ನಾವು ನಮಗೆ ಆಗಿರುವಂತಹ ನೋವನ್ನು ತೋಡ್ಕೊತಾ ಇದ್ದೀವಿ ಹೊರತು ನಮಗೆ ಯಾವ ಥರದ್ದು ಬೇರೆ ಇಂಟೆನ್ಷನ್ಗಳು ಇಲ್ಲ ಅಂತ ನಾನು ಈ ಮೂಲಕ ಇದು ನಾವು ಫ್ರೇಸರ್ ಟೌನ್ ಮಾಸ್ಕ್ ರೋಡಲ್ಲಿ ಇರುವಂತಹ ಕರಾಮ ಅನ್ನೋ ಒಂದು ಹೋಟೆಲ್ಗೆ ಹೋಗಿದ್ವಿ, ಊಟಕ್ಕೆ ಹೋಗಿದ್ವಿ. 6:30 ಊಟಕ್ಕೆ ಹೋಗಿದ್ವಿ. ಆವಾಗ ಊಟ ಮುಗಿಸ್ಕೊಂಡು ಒಂದು 7:30 ಅಷ್ಟೊತ್ತಿಗೆ ಹೊರಗೆ ಬಂದ್ವಿ. ಹೊರಗೆ ಬಂದು ವ್ಯಾಲೆ ಪಾರ್ಕಿಂಗಿಗೆ ಗಾಡಿಯನ್ನು ಕೊಟ್ಟಿದ್ವಿ. ಆ ವ್ಯಾಲೆ ಪಾರ್ಕಿಂಗಿಂದ ಅವ್ನು ಗಾಡಿನ ಬಂದು ನಿಲ್ಲಿಸಿದ್ದ ಹೋಟೆಲ್ ಮುಂದೆ. ಹೋಗಿ ಕೂತ್ಕೊಂಡ್ವಿ. ಕೂತ್ಕೊಂಡು 2 ಸೆಕೆಂಡಲ್ಲಿ ಇಬ್ಬರು ಬಂದರು. ಇಬ್ಬರು ಬಂದುಬಿಟ್ಟು ಇದು ನಿಮ್ಮದು ಗಾಡಿ ತುಂಬ ದೊಡ್ಡದಿದೆ, ನೋಡ್ಕೊಂಡು ತೆಗೀರಿ ಅಂತಂದೆ. ನಾನಂದೆ ನೀನೇನು ಏನು ಮರೆ ಫ್ಯೂಚರ್ ಬಗ್ಗೆ ಮಾತಾಡ್ತಿದ್ಯಾ, ನಾನೇನು ಗಾಡಿನೇ ತೆಗ್ದಿಲ್ವಲ್ಲ, ಸೈಡ್ಗೆ ಹೋಗು ನಾನು ತೆಗಿತೀನಿ ಕನ್ನಡದಲ್ಲೇ ಹೇಳಿದೆ. ನನಗೆ ಗೊತ್ತಿಲ್ಲ, ಅಲ್ಲ ಸಿಂಬಂಧಿಗಳಲ್ಲ, ಯಾರೋ ಅವ್ರ ಲೋಕಲ್ ಅಲ್ಲಿ ಜನ ಇಬ್ರು, ಅವ್ರ ಫೋಟೋಗಳನ್ನು ನಾನು ಹಾಕಿದ್ದೀನಿ ಇದರಲ್ಲಿ, ಇವ್ರು ಹಾಕಿದ್ದಾರೆ. ಆಯ್ತಾ, ಬಂದು ಈ ಥರ ಹೇಳಿದ್ರು. ನಾನಂದೆ ಅಲ್ಲ ಮರ್ಯ, ನೀವು ಫ್ಯೂಚರ್ ಬಗ್ಗೆ ಮಾತಾಡ್ತಿದ್ಯಲ್ಲ, ನಾನು ತೆಗಿತೀನಿ ನೀ ಸೈಡ್ ಹೋಗು ಅಂತಂದೆ. ಆವಾಗ ಅವರು ಇಬ್ರು ಏನು ಮಾತಾಡ್ಕೊಂಡು ಹೋದ್ರು ಅಂತಂದರೆ, ಈ ಕನ್ನಡದವರು ಕನ್ನಡದವರು ಜಾಸ್ತಿ ಆಟಾಡ್ತಾರೆ, ಪಾಠ ಕಲಿಸ್ಬೇಕು ಏನೋ ಅವ್ರ ಭಾಷೆಯಲ್ಲಿ ಮಾತಾಡ್ಕೊಂಡು ವಾಪಸ್ ಹೋದರು. ಅದಾಗ್ತಾ ಇದ್ದಂಗೆ ನಾನು ಇವ್ರನ್ನೆಲ್ಲ ನೋಡಿ ಓಕೆ ಹೊರಡೋದ ಅಂಥೇಳಿ ಚೂರು ಮೂವ್ ಮಾಡ್ತಾ ಇದ್ದಂಗೆ ಪುನಃ ಬಂದರು. ನಾನು ಹೇಳಿದೆ ತಾನೆ ಇದು ದೊಡ್ಡ ಗಾಡಿ ರೋಡಲ್ಲಿ ನೀವು ನೋಡ್ಕೊಂಡು ತೆಗಿಬೇಕು ಅಂತ ಪುನಃ ಅವ್ರ ಭಾಷೆಯಲ್ಲಿ ಹೇಳಿದೆ. ನಾನಂದೆ ನೋಡ್ಕೊಂಡು ತೆಗಿತಾ ಇದ್ದೀನಿ, ಪುನಃ ಪುನಃ ಬಂದರೆ ನಂಗೆ ಇರಿಟೇಟ್ ಮಾಡಬೇಡ ಅಂತಂದ್ರೆ ಹಾಗೆ ಏನೇನೋ ಬೇಡದಿರೋ ಮಾತು ಅದು ಇದನ್ನೆಲ್ಲ ಮಾತಾಡಿ ಏ ಯಾರೇ ಅಂತೇನೋ ಒಂದಿದ್ದಕ್ಕೆ 20 ಪಟ್ಟು ಅಂತ ಬಂದರು. ಸರ್, 20 ಅದು ಎಲ್ಲಿಂದ ಬಂದರು ನನಗೂ ಗೊತ್ತಿಲ್ಲ. 20 ಬಂದರು, 20 ಬಂದು ಒಬ್ಬ ಈ ಕಡೆಯಿಂದ ಚೈನ್ ಎಳೆಯೋದು, ಒಬ್ಬ ಆ ಕಡೆಯಿಂದ ಮೊಬೈಲ್ಗೆ ಕೈ ಹಾಕೋದು, ಒಬ್ಬ ಕೀ ಇದು ಹಾಕೋದು, ಒಬ್ಬ ಚೈನ್ ಎಳಿತಾ ಇದ್ದಾಗ ನಾನು ಕೀ ಎಳೆಯಕ್ಕೆ ಬಂದ ಅವನು. ನಾನು ಕೀನ ಹಿಡ್ಕೊಂಡುವಾಗ ನನ್ನ ಕೈಗೆಲ್ಲ ಇಡ್ಡಿ ಪರ್ಚಾಕಿ ಮಾಡಿ ಫುಲ್ಲು ಗಾಯ ಮಾಡಾಕ್ಬಿಟ್ರು. ಸೊ ಇದಾಗ್ತಾ ಇದ್ದಂಗೆ ಈ ಕಡೆಯಿಂದ ಒಬ್ಬ ಬಂದು ಇವ್ರನ್ನ ನೋಡಿಬಿಟ್ಟು ಏ ಅವ್ರ ಭಾಷೆಯಲ್ಲಿ ಏ ಚೋಕ್ರಿ ಗೋರಾ ಹೇ ಏ ಕನ್ನಡ ವಾಲಿ ನೈ ಹೋ ಸಕ್ತಾ ಏ ಹಮಾರ ಲಡ್ಕಿಕೋ ಲೇಕೋ ಜಾರ ಅಂತ ಆ ಥರ ಏನೋ ಒಂದು ಮಾತನ್ನು ಹೇಳ್ದೆ. ಆವಾಗ ನನಗೆ ತಲೆಗೆ ಹತ್ತಿತು, ನಾನು ಅವನ್ನ ಹಿಂಗೆ ಹಿಡ್ಕೊಂಡು ಹೇಳಿದೆ, ನೋಡು ನಮ್ಮ ತಂಟೆಗೆ ಬರಬೇಡ ಅಂತ ಹೇಳಿದೆ. ಅದು ಹೇಳಿದ್ದಷ್ಟೇ ಇನ್ನೂ ಒಂದು 20 ಅದು ಎಲ್ಲಿಂದ ಬಂದರು, ಕಾರ್ಗೆಲ್ಲ ಬಡಿಯೋಕ್ಕೆ ಶುರು ಮಾಡಿದ್ರು, ಸುತ್ತದಿಂದ ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರು. ಇಷ್ಟೆಲ್ಲ ಆಗ್ತಾ ಇರುವಾಗ ಹರ್ಷಿಕಾ ಅವರು ನಮ್ಮ ಆರ್ ಆರ್ ನಗರ CIಗೆ ಫೋನ್ ಮಾಡಿದ್ರು, ಶಿವಣ್ಣ ಅಂತ ಇದ್ದಾರೆ ನಮ್ಮ ಏರಿಯಾ CI, ಅವ್ರಿಗೆ ಫೋನ್ ಮಾಡಿ ಶಿವಣ್ಣ ಅವ್ರಿಗೆ ಫೋನ್ ಮಾಡಿದ್ದಾರೆ. ಅವ್ರನ್ನ ಸ್ಪೀಕರ್ಗೆ ಹಾಕಿದಾಗ ಅವರು ಸ್ವಲ್ಪ ಜೋರಾಗೇನೋ ಮಾತಾಡಿದಾಗ ಮಾತಾಡಿ ನಾವು ಇಷ್ಟು ತಿರುಗೋ ಅಷ್ಟರಲ್ಲಿ ಆ 10 ಸೆಕೆಂಡಲ್ಲಿ ಎಲ್ಲ ಮಾಯಾಗ್ಬಿಟ್ಟಿದ್ದಾರೆ.
ಎಂಟು ಜನ ಉಳಿದಿದ್ರು, ಕೊನೆಯದಾಗಿ ಎಂಟು ಹತ್ತು ಜನ ಉಳಿದಿದ್ರು, ಬೇರೆಲ್ಲ ಮಾಯಾಗಿಬಿಟ್ಟಿದ್ದಾರೆ. ಅದಾದಮೇಲೆ ನಾನು ಅವ್ರದ್ದು ಕೇಳಿದೆ, ಯಾರು ಅವರು ಇಲ್ಲಿ ಬಂದು ಇದು ಮಾಡಿದವರು ಅಂತ. ಅವ್ರು ಇಲ್ಲ ಸರ್, ನಮ್ಮ ಕಡೆಯಿಂದ ಕ್ಷಮೆ ಕೇಳ್ತೀವಿ, ನೀವು ದಯವಿಟ್ಟು ಇಲ್ಲಿಂದ ಹೊರಟು ಬಿಡಿ ಅಂತಂತಾರೆ. ಅವರು ಏನಾಗಿಲ್ಲ ಹೋಗಿ ಅಂತಂತಾರೆ. ನಾನು ಆದರೂ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಅಲ್ಲೇ ಹುಡುಕಾಡ್ತೀನಿ, ಸುತ್ತಮುತ್ತ ಹೋಗಿ ಎಲ್ಲ ಹುಡುಕಾಡ್ತೀನಿ, ಅವರೆಲ್ಲೂ ಸಿಗಲ್ಲ. ಆವಾಗ ನಮಗೆ ಈ ಪೆಟ್ರೋಲ್ ಗಾಡಿ ಕಾಣಿಸುತ್ತೆ, ಇದು ಹೊಯ್ಸಳ ಗಾಡಿ ಕಾಣಿಸುತ್ತೆ. ಹೊಯ್ಸಳ ಗಾಡಿಗೆ ಹೋಗಿ ಅವ್ರಿಗೆ ಹೇಳಿದಾಗ ಅವರೇನು ನಮಗೆ ಅಷ್ಟು ಏನೋ ಪ್ರತಿಕ್ರಿಯೆ ಕೊಡಲಿಲ್ಲ. ಆ ಸಮಯದಲ್ಲಿ ಇವ್ರು ಹೇಳ್ತಾರೆ ಕಂಪ್ಲೇಂಟ್ ಕೊಡೋಣ ಅಂತ. ಆವಾಗ ನಾನೇ ಹೇಳಿದೆ, ಬೇಡ ಕಂಪ್ಲೇಂಟ್ ಕೊಡೋದು ಬೇಡ, ತೊಂದರೆಗಳಾಗುತ್ತೆ, ಸುಮ್ಮನೆ ಇದಕ್ಕೆ ಏನೋ ಬೇರೆ ಬೇರೆ ರೂಪಗಳನ್ನು ಪಡ್ಕೊಳ್ಳುತ್ತೆ, ನಾವು ಹೊರಟು ಬಿಡೋಣ ಅಂಥೇಳಿ ಅದರಿಂದ ಹೊರಟ್ವಿ. ಹೊರಟು ಇಂಜೆಕ್ಷನ್ ಎಲ್ಲ ತೆಗೊಂಡು ಅದೆಲ್ಲ ಆಗಿ ನಿನ್ನೆವರೆಗೂ ಸುಮ್ಮನಿತ್ತು. ನಿನ್ನೆ ಇವರು ನನಗೆ ಹೇಳಿದೆ ಕೇಳಿದ್ರೆ ಇವರೇ ಟ್ವೀಟ್ ಹಾಕ್ಬಿಟ್ಟಿದ್ದಾರೆ. ಆ ಟ್ವೀಟು ಎಲ್ಲ ಬೇರೆ ಕಡೆ ಹೋಗಿ ಬೇರೆ ಬೇರೆ ನಮ್ಮ ಹಿತೈಷಿಗಳಿರಲಿ ನಮ್ಮ ಸಂಸಾರದವರು ಎಲ್ಲ ಶಾಕ್ ಆಗಿ ಅದು ಮೀಡಿಯಾದಲ್ಲಿ ಬಂದು ಇವಾಗ ಈ ಪರಿಸ್ಥಿತಿಗೆ ಬಂದಿದೆ, ಇಲ್ಲಿಗೆ ಬಂದೀಗ ಕಂಪ್ಲೇಂಟ್ ಕೊಡೋ ಥರ ಆಗಿದೆ. ನಿನ್ನೆ ನಾನು ಹೇಳಿದ್ದೇನೆಂದರೆ ನಿನ್ನೆನೂ ಕೂಡ ಎಲ್ಲರಿಗೂ ಗೊತ್ತು, ಕೆಲವು ಜನರು ನಮ್ಮ ಮನೇಲಿದ್ದರು, ಎಲ್ಲರೂ ಮನೇಲಿದ್ದಿದ್ದಕ್ಕೆ ಆ ಸಮಯದಲ್ಲಿ ಕಾಲ್ ಬಂದಿರ್ಬೋದು, ಮಿಸ್ ಆಗಿರ್ಬೋದು, ಖಂಡಿತ ಕಾಲ್ ಮಾಡ್ತೀನಿ ಅಂತ. ಅವ್ರಿಗೆ ಆಲ್ರೆಡಿ ಕಾಲ್ ಮಾಡಿ ಮೇಡಮ್, ಎ ಸಿ ಪಿ ಮೇಡಮ್ ಜೊತೆ ನಾವು ನಿನ್ನೆಯಿಂದನೇ ಟಚ್ಚಲ್ಲಿದ್ದೀವಿ, ಸೊ ಅವರ ಜೊತೆ ಸಂಪರ್ಕದಲ್ಲಿ ನಾವಿಲ್ಲ ಅಂತ ಅಲ್ಲ, ಆ ಸಮಯದಲ್ಲಿ ಎಲ್ಲರೂ ಇದ್ದಿದ್ದಕ್ಕೆ ಆ ಸಮಯದಲ್ಲಿ ಮಾತಾಡೋಕ್ಕಾಗಿಲ್ಲ, ಅದಾದ ನಂತರ ನಾವು ಮಾತಾಡಿದ್ವಿ ಅವ್ರ ಜೊತೆಗೆ. ಅದಕ್ಕೆ ಅವರು ಹೇಳಿ ನಮಗೆ ಧೈರ್ಯ ಕೊಟ್ಟ ಮೇಲೆ, ಇಲ್ಲ ನೀವು ಕಂಪ್ಲೇಂಟ್ ಕೊಡಿ ನಾವು ಆ್ಯಕ್ಷನ್ ತೊಗೊತೀವಿ ಅಂತೆಲ್ಲ ಹೇಳಿದ ಮೇಲೆ ನಮಗೆ ಸಿಸ್ಟಮ್ ಮೇಲೆ ಯಾವುದೇ ಥರ ಡೌಟ್ ಇಲ್ಲ ಸರ್. ಆದರೆ ಅವತ್ತಿನ ಪರಿಸ್ಥಿತಿಯಲ್ಲಿ ಗಾಡಿಯಲ್ಲಿ ಬರೀ ಹೆಣ್ಮಕ್ಳು, ಇವರೊಬ್ಬರೇ, ಇವ್ರ ಗಾಡಿಯಿಂದ ಇಳಿದೂ ಸಹ ಇಲ್ಲ, ಆದರೂ ಇಷ್ಟೊಂದು ಹಲ್ಲೆ ಮಾಡಿದ್ದಾರೆ. ಅದ್ರ ಮೇಲೆ ನಾವು ಅಲ್ಲಿ ಮುಂದೆ ಇದ್ದಿದ್ದ ಒಬ್ಬರು ಪೊಲೀಸ್ ಅಧಿಕಾರಿನ ಮೀಟ್ ಮಾಡಿದ್ದೀವಿ, ಅವ್ರು ಮೀಟ್ ಮಾಡಿ ಅವರು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾಗ ಎಲ್ಲಿ ಧೈರ್ಯ ಬರುತ್ತೆ ಸರ್ ಪೊಲೀಸ್ ಸ್ಟೇಷನ್ಗೆ ಹೋಗೋದು? ಸರ್, ನಾವು ಕನ್ನಡ ಮಾತಾಡಿದ್ದಕ್ಕೆ ಅಲ್ಲಿ ಪ್ರಾಬ್ಲಮ್ ಶುರುವಾಗಿತ್ತು. ನಾವು ಮೊದಲು ಕನ್ನಡ, ಇವ್ರು ಕೇಳಿದ್ರು ಯಾಕಪ್ಪ ಕನ್ನಡ ಮಾತಾಡಬಾರ್ದ ಅಂತ ಶುರುವಾಗಿದ್ದು. ಇವ್ರು ಚೈನ್ ಸ್ನ್ಯಾಚ್ ಮಾಡೋಕ್ಕೆ ಹೋಗಿ, ನನ್ನ ಹತ್ರ ಚೈನ್ ಕೂಡ ಇದೆ, ಅದು ಕಟ್ಟಾಗಿ ಇವ್ರಿಗೆಲ್ಲೋ ಜಾರ್ತಾ ಇದೆ ಅಂತ ಅನಿಸಿ ನನ್ನ ಕೈ ಹಿಂಗೆ ಪಾಸ್ ಮಾಡಿದ್ದಾರೆ, ನೋಡಿದ್ರೆ ಚೈನ್ ಕಟ್ಟಾಗಿದೆ. ಸೊ ಅವ್ರು ಬಂದಿದ್ದ ಉದ್ದೇಶ ಕಳ್ತನ ಮಾಡೋಕ್ಕೆ, ಆಯಿತಾ? ಸೊ ಅವರು ಶುರು ಮಾಡಬೇಕಿತ್ತು ಯಾವುದಾದ್ರೂ ಒಂದು ರೀತಿಯಲ್ಲಿ, ಶುರು ಮಾಡಿದ್ದು ಈ ರೀತಿಯಲ್ಲಿ. ಸರ್, ನಾವು ಪೊಲಿಟಿಕಲಿ ಯಾವುದೇ ರೀತಿಯಲ್ಲಿ ನಾವು ಅದನ್ನ ಪೊಲಿಟಿಕಲಿ ಚೇಂಜ್ ಆಗ್ತಿದೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಬಟ್ ಈಗ ನಾನು ಹೇಳೋದು, ಇವಾಗ ನೀವೆಲ್ಲ ನಮ್ಮನ್ನ ಇಷ್ಟು ಪ್ರಶ್ನೆ ಮಾಡ್ತಿದ್ದೀರಲ್ಲ, ಹಲ್ಲೆ ಒಳಗಾದವ್ರು ಕಂಪ್ಲೇಂಟ್ ಮಾಡಬಾರ್ದ ಹಾಗಿದ್ರೆ.